हेलो फ्रेंड्स एल्लरिगू श्रीस किचन के स्वागत इवत्तु नावु हेल्थी ब्रेकफास्ट नुच्चिनोंडे हेग माडोदु अंत नोडोण इदक्के बेकागिरुव सामग्रिगळु हसी मेणसिनकायि जीरिगे सबास्के सोप्पु अरिशिण उप्पु शुंठि ईरुळ्ळि तोगरि बेळे कडले बेळे मत्तु हेसरु बेळे ಮೊದಲು ಒಂದು ಬಟ್ಲಿಗೆ ತೊಗರಿ ಬೇಳೆ ಒಂದು ಕಪ್, ಕಡಲೆಬೇಳೆ ಒಂದು ಕಪ್ ಮತ್ತು ಹೆಸರು ಬೇಳೆ ಒಂದು ಕಪ್ ಹಾಕ್ತಾ ಇದ್ದೀನಿ. ಎಲ್ಲದು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಬೇಕು. ನೀರು ಸ್ವಲ್ಪ ಬೇಳೆಕ್ಕಿಂತ ಜಾಸ್ತಿನೇ ಹಾಕಿ ಮಿನಿಮಮ್ ಒಂದು 4-5 ಗಂಟೆ ತನಕ ನೆನೆಸಲೇಬೇಕು. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ 4-5 ಹಾಕ್ತಾ ಇದ್ದೀನಿ. ಹೆಚ್ಚು ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಜೀರಿಗೆ 1 ಟೀಸ್ಪೂನ್, ಕಾಯಿತುರಿ ಬೇಕಂದರೆ ಹಾಕ್ಬೋದು. ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿರೋಂಥ 1 ಇಂಚು ಶುಂಠಿನ ಹಾಕಿದ್ದೀನಿ. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಳೆ ಎಲ್ಲ ನೆಂದಿದೆ. ಇವಾಗ ಮಿಕ್ಸಿ ಜಾರ್ಗೆ ತುಂಬ ಒಂದಸತಿ ಹಾಕೋದು ಬೇಡ, ಅದನ್ನು ನೋಡ್ಕೊಂಡು ಒಂದ್ಸತಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಮತ್ತೆ ಹಾಕ್ಬೋದು. ಯಾಕಂದರೆ ಇದನ್ನು ನುಣ್ಣಗೆ ಮಾಡಬಾರ್ದು, ಇದು ತರತರಿಯಾಗಿ ರುಬ್ಕೊಬೇಕು. ಸಣ್ಣದಾಗಿ ಹೆಚ್ಕೊಂಡಿರುವಂಥ 3 ಈರುಳ್ಳಿ, ಸಬಾಸ್ಗೆ ಸೊಪ್ಪು 1 ಕಟ್ಟನ್ನು ಕ್ಲೀನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಸಹಿತ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ತರಿತರಿಯಾಗಿ ರುಬ್ಕೊಂಡಿರೋಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ತಿರುಗ ಚೆನ್ನಾಗಿ ಕಲಸ್ಕೊಳ್ಳಿ. ಖಾರ ಇಷ್ಟಪಡೋರು ಬೇಕಂದರೆ ಇವಾಗ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಬೋದು. ಅರಿಶಿನ 1/4 ಟೀಸ್ಪೂನ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿದ ನಂತರ ಜಾಸ್ತಿ ಹೊತ್ತು ಬಿಡಬಾರ್ದು, ನೀರು ಬಿಟ್ಕೊಂಬಿಡುತ್ತೆ. ಅದಕ್ಕೆ ಆದಷ್ಟು ಜಲ್ದಿ ಬಿಲ್ಲೆ ಮಾಡ್ಕೊಬೇಕು. ಸ್ವಸ್ವಲ್ಪ ತೊಗೊಂಡು ಇದನ್ನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಸಹಿತ ಮಾಡ್ಬೋದು. ಇದನ್ನು ನಾನು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದನ್ನು ಇಡ್ಲಿ ಸ್ಟ್ಯಾಂಡ್ ಅಥವಾ ತೂತಕ್ಕೆ ತಟ್ಟೆಗೆ 1 ಬಟ್ಟೆ ಹಾಕಿ ಅದ್ರ ಮೇಲೆ ಇಟ್ಕೊಬೋದು. 1 ಪಾತ್ರೆಗೆ 1 ಗ್ಲಾಸ್ ನೀರು ಹಾಕಿ ಅದರೊಳಗೆ ಸ್ಟ್ಯಾಂಡ್ ಇಟ್ಟು ಬಿಲ್ಲೆಲ್ಲ ಮಾಡಿಟ್ಕೊಂಡಿರುವಂಥ ತಟ್ಟೆನ ಇಡ್ತಾ ಇದ್ದೀನಿ. ಮಧ್ಯಮ ಉರಿಯಲ್ಲಿದ್ದರೆ ಸಾಕು. ಇದನ್ನು ನೀವು ಬೇಕಂದರೆ ಕುಕ್ಕರಲ್ಲಿ ಮಾಡೋದಿದ್ದರೆ ವಿಷಲ್ ಹಾಕ್ತಲೇ ಹಾಗೆ ಕಪ್ಪನ್ನು ಮುಚ್ಚಬೇಕು. ಇದನ್ನು 15-20 ನಿಮಿಷ ತನಕ ಬೇಯಿಸಬೇಕು. ಈಗ 20 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಬೆಂದಾದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನಿಮಗಿನ್ನೂ ಒಂದು ಸ್ವಲ್ಪ ಮೆತ್ತಗಿದೆ ಅನಿಸಿದ್ರೆ ಇನ್ನೂ 1-5 ನಿಮಿಷ ಬೇಯಿಸ್ಕೊಬೋದು. ಸ್ವಲ್ಪ ಫ್ಲ್ಯಾಟಾಗಿರೋ ಸ್ಪೂನಿಂದ ಲಿಫ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕರೆಕ್ಟ್ ಪ್ರಾಪರಾಗಿ ಶೇಪ್ ಬರುತ್ತೆ. ನೀವು ಡಯಟ್ ಮಾಡ್ತೀರಾ, ಆಯಿಲ್ ಫ್ರೀ ಫುಡ್ ಬೇಕು ಅಂದರೆ ನುಚ್ಚಿನುಂಡೆ 1 ಆಫ್ ದ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಮಜ್ಜಿಗೆ ಸಾರನ್ನು ಜೊತೆಗೇನು ತುಂಬ ಚೆನ್ನಾಗಿರುತ್ತೆ. ನೀವು ಸಂಜೆ ಸ್ನ್ಯಾಕ್ಸಿಗೆ ಬೇಕಂದರೆ ತುಪ್ಪ ಅಥವಾ ಮೊಸರು ಜೊತೆಗೆ ಈ ನುಚ್ಚಿನುಂಡೆ ನೆಂಚ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.